टू द क्लास ओके लास्ट क्लास अथवा हिंदे नावे संधि बैठे अभ्यास संधि नेग्लेक्ट होबड़ी या कंपलसरी नम एक्साम टेन्थ एक्साम टू मार्क्स कंपलसरी संधि मेले केतर अलू पर्फेक्ट आगदी अंदी ना लेसन स्टार्ट ऐन फस्ट नम टेन्थ सिलेबस फस्ट यूनिट ये युद्ध अरे टेन्त तरगति अब युद्ध अदरलू ना सक्सेस आगे मोदल ना प्रिपेर आग्जाम बरी आमले ना सक्सेस इन कूड़ा ना युद्ध अंत अंदु ना प्रिपेर आगे करेक्टी स्टेप बै स्टेप ओदी अंतर अदर सक्सेस खंडित पाठव नोड़ ईन इंपार्टेंट ये क्वेश्चन केतर ऐन स्टोरी अद्ने हंत हेत होते युद्ध अवंत पाठ फस्ट यूनिट है इन बरदार यार सारा अबू बकर इवर मुस्लिम महि महिला साहित्य बे महि साहित्य बरयोदे हिंदे हाँता है सारा अबू बकर अब अल्पसंख्यात हुट्द महि श्रेष्ठ वाद रचने उड़ महि मादरियावर यार अंतर्रे सारा अबू बकर याकंद्रे हूँ कूड़ा मुस्लिम महिरा हेण्मू मन बरबारे जीवन परचय हुट्द हतोत्नूर मूव अरे स्वतंत्र पूर्व कथेन इवे एर सविद इपत् महिबार निर्बंध अंत पर्स्थित ऐति अंतर्रे हतोत्नूर मूव ना पर्स्थित अंत स्थिति सारा अबू बकर कलत साहित्यव बरद्रे धैर्यव ज्ञान नावेलू कच्चे याकंद्रे बरियोद कारण आते हलवर समस्या अनुभव नीत हण्मू कूड़ा मुस्लिम महिरा अनुभवसबार्ड ज्ञानवंतर आगे शिक्षण कली बरु अंत कृति मूलक ऐसी प्रयत्न सारा अब परचय नोड़ कृतिकार परचय लेखक यारो युद्ध अवंत गद्य भागवान बरतवर सारा अबू बकर वन मार्क्सल केंद चांसस् युद्ध गद्य भागवान बरदवर यार नाकु आपशन को अदर यूदान गुंत गुर्तोदे साध्य आगते और हुट्द ये हतोत्नूर मूव स्वतंत्र पूर्व इन स्थितिगति हेग्रे तुम क्रिटिकल स्थिति आव हुट्दंतवर स्थल कासरगोड इवर बरद कृति कादंबरी बरद्र चंद्रगिरिय तीरदल्लि सहना वज्रगळु सुळियल्लि सिक्कवळु अवर आलमोस्ट बरदंतो एंत कृतिगळु अंतंद्रे कादंबरी अंतंद्रे महिळेयर मेले अदु इवेल्लवू चंद्रगिरिय तीरदल्लि कूड़ा ओब्बळु मुस्लिम महिळेय चित्रणविदे अवळु हेंगे कष्टगळन्नु अनुभविसुत्ताळे स्वतंत्रवागि बदुकुवंतह यावदे ओंदु स्वतंत्रवन्न अवरिगे कोट्टिरलिल्ल ಎಲ್ಲವೂ ಕೂಡ ಏನಾಗ್ತಿತ್ತು ಅವರ ಮನೆಯೊಳಗಿರುವಂತ ಪುರುಷರು ಹೇಳಿದಂತೆನೇ ನಡೆಕೊಳ್ಳುವಂತ ಚಂದ್ರಗಿರಿಯ ತೀರದಲ್ಲಿ ಅನ್ನುವಂತಹ ಕಾದಂಬರಿ ತುಂಬಾ ಸುಂದರವಾದಂತ ಒಂದು ಸ್ಟೋರಿ ಇದೆ ಸಹನ ಇದು ಕೂಡ ಮಹಿಳೆಯ ಮೇಲೆ ಮಹಿಳೆಗೆ ಸಂಬಂಧಪಟ್ಟಿದ್ದು ವಜ್ರಗಳು ಸುಳಿಯಲ್ಲಿ ಸಿಕ್ಕವಳು ಸುಳಿಯಲ್ಲಿ ಅಂತಂದ್ರೆ ಹಲವಾರು ಸಮಸ್ಯೆಗಳಲ್ಲಿ ಅಥವಾ ಬೇರೆಯವರ ಅಡಿಯಾಡಾಗಿ ಇರುವಂತವಳು ಇದು ಕೂಡ ಒಂದು ಸುಂದರವಾದ ಕಾದಂಬರಿ ಅಂತ ಹೇಳ್ಬೋದು ಇನ್ನು ಕಥಾ ಸಂಕಲನಗಳು ಕೆಲವೊಂದು ಕಥಾ ಸಂಕಲನಗಳನ್ನು ಬರೀತಾರೆ ಕಥೆಗಳನ್ನು ಬರೀತಾರೆ ಚಪ್ಪಲಿಗಳು ಪರ್ಯಾಣ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಇವು ಚಪ್ಪಲಿಗಳು ಇದು ಒಂಥರ ನಿಮ್ಗೆ ಆಡ್ ಅನಿಸ್ಬೋದು ಬಟ್ ಅದರಲ್ಲಿ ಇರುವಂತಹ ಸಾರಾಂಶವನ್ನು ಕಥೆಯನ್ನು ನೋಡ್ತಾ ಹೋದಿವಿ ಅಂತಂದ್ರೆ ಸುಂದರವಾದಂತಹ ಕಥೆಯನ್ನು ಒಳಗೊಂಡಂತದ್ದು ಯಾವುದು ಅಂತಂದ್ರೆ ಚಪ್ಪಲಿಗಳು ಅನ್ನುವಂತ ಒಂದು ಕಥಾ ಸಂಕಲನ ಪಯ್ಯನ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಒಂದು ಏನು ಹೆಣ್ಣು ಮಗುವಿನ ಆಧಾರವಾಗಿ ಇರುವ ಹಲವಾರು ಕಥೆಗಳನ್ನು ಒಳಗೊಂಡಂತದ್ದು ಕೂಡ ಯಾವುದು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಅನ್ನುವಂತ ಒಂದು ಕಥಾ ಸಂಕಲನ ಓಕೆ ಇದೆಷ್ಟೆಲ್ಲ ಇವರ ಪರಿಚಯ ನೋಡ್ಕೊಂಡಿವಿ ಈಗ ನಮಗೆ ಈ ಕವಿ ಪರಿಚಯದಲ್ಲಿ ಮುಖ್ಯವಾಗಿ ಕೇಳುವಂತದ್ದು ಯಾವುದು ಅಂತಂದ್ರೆ ಯುದ್ಧ ಗದ್ಯ ಭಾಗವನ್ನು ಬರೆದವರು ಯಾರು ಅನ್ನೋದನ್ನ ಒಂದು
क्वेश्चन ಕೇಳಬಹುದು ಅದರ ಜೊತೆಗೆ ಯುದ್ಧ ಅನ್ನುವಂತ ಗದ್ಯ ಭಾಗವನ್ನ ಯಾವ ಕಥಾ ಸಂಕಲನದಿಂದ ಅಥವಾ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅನ್ನುವಂತ ಡೆಫಿನೇಟ್ ಆಗಿ ಈ ಎರಡು ಕ್ವೆಶ್ಚನ್ ಗಳನ್ನ 100% ಕೇಳುವಂತ ಚಾನ್ಸಸ್ ಇರುತ್ತೆ ಅದು ಬಿಟ್ಟು ಇದು ಕೃತಿ ಬರೆದವರು ಯಾರು ಅಂತ ಅನ್ನೋಕ್ಕಿಂತಲೂ ಕೂಡ ಇವು ಎರಡು ಕೂಡ ಇಂಪಾರ್ಟೆಂಟ್ ಇರ್ತವೋ ಅದರ ಜೊತೆಗೆ ಚಪ್ಪಲಿಗಳು ಇದು ಯಾರು ಬರೆದ ಕೃತಿ ಅಂತ ಹೇಳಬಹುದು ಅದರ ಜೊತೆಗೆ ಚಂದ್ರಗಿರಿಯ ತೀರದಲ್ಲಿ ಇದೀಗ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೂಡ ಬಂದಿದೆ ಅದರ ಚಂದ್ರಗಿರಿಯ ತೀರದಲ್ಲಿ ಹುಟ್ಟಿದವರು ಚಂದ್ರಗಿರಿಯ ತೀರದಲ್ಲಿ ಈ ಒಂದು ಕಾದಂಬರಿಯನ್ನು ಬರೆದವರು ಯಾರು ಅಂತ ಕೂಡ ಹೇಳಬಹುದು ಇನ್ನೊಂದು ಸಂದರ್ಭ ಸ್ವರಾಷ್ಟ್ರದಲ್ಲಿ ಐದಿನ ಯುದ್ಧ ಕಥೆಯನ್ನು ಐಕ್ಯ ಅಂತ ಬರೆದಂತ ನಮಗೆ ಅದಕ್ಕೆ ಎಷ್ಟು ಮಾರ್ಕ್ಸ್ ಹಾಫ್ ಮಾರ್ಕ್ಸ್ ಇದೆ 1 ಮಾರ್ಕ್ಸ್ ಇದೆ ಹಾಫ್ ಮಾರ್ಕ್ಸ್ ಅಲ್ಲ 1 ಮಾರ್ಕ್ಸ್ ಇದಕ್ಕೆ ಇದೆ ನೀವು ಇದನ್ನು ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಕೊಡಿ ಇಲ್ಲ ಇದನ್ನ ಎಲ್ಲವನ್ನ ಯುದ್ಧ ಅಥವಾ ಸಾರಾಭಕ ಚಪ್ಪಲಿಗಳು ಚಪ್ಪಲಿಗಳು ಅನ್ನುವಂತ ಕಥಾ ಸಂಕಲನ ವೆರಿ ವೆರಿ ಇಂಪಾರ್ಟೆಂಟ್ ಸಾರಾ ಅಬೂಬಕರ್ ಯಾರು ಲೇಖಕಿ ಚಪ್ಪಲಿಗಳು ಇದನ್ನು ಬರೆದವರು ಸಾರಾ ಅಬೂಬಕರ್ ಯುದ್ಧ ಕಥೆ ಭಾಗವನ್ನು ಯಾವ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತಂದ್ರೆ ಚಪ್ಪಲಿಗಳು ಅನ್ನುವಂತ ಕಥಾ ಸಂಕಲನದಿಂದ ಇದನ್ನ ಸರಿಯಾಗಿ ಪರ್ಫೆಕ್ಟ್ ಆಗಿ ಬರೆಯಿರಿ ಫೇರ್ ಅನ್ನ ಕೂಡ ಮಾಡಿ ಫೇರ್ ಒಳಗೆ ಏನು ಮಾಡಬೇಕು ಇದನ್ನೆಲ್ಲವನ್ನು ಕವಿ ಪರಿಚಯನ ಎಷ್ಟು ಪರಿಚಯನಲ್ಲ ಇಷ್ಟನ್ನು ಕವಿ ಪರಿಚಯ ಬರೆದು ಆಯ್ಕೆಯನ್ನ ಏನು ಮಾಡಿ ಕೆಳಗಡೆ ಬರೆಯಿರಿ ಓಕೆ ಇದಿಷ್ಟು ಇದರದ ಆಶಯ ಏನು ಅನ್ನೋದನ್ನ ಹೇಳ್ತೀನಿ ಯುದ್ಧ ಅನ್ನುವಂತ ಗದ್ಯ ಭಾಗದಲ್ಲಿ ಬರುವಂತ ಒಂದು ಆಶಯ ಈ ಎರಡು ದೇಶಗಳು ಇದ್ದು ಅಂತಂದ್ರೆ ಅಲ್ಲಿ ಯುದ್ಧಗಳು ಹಲವಾರು ಕಾರಣದಿಂದ ಏನಾಗ್ತವೋ ಯುದ್ಧಗಳು ಆಗ್ತವೆ ಈಗ ಭಾರತ ಪಾಕಿಸ್ತಾನ ಆಗಿರಬಹುದು ಚೀನಾ ಮತ್ತು ಭಾರತ ಆಗಿರಬಹುದು ಇಲ್ಲಿ ಅನೇಕ ಕಾರಣಗಳಿಂದ ಏನಾಗ್ತವೋ ಯುದ್ಧಗಳು ಆಗ್ತಾನೆ ಇರ್ತಾವು ಅಂತ ಅದರಾಗ ಹೆಚ್ಚಾಗಿ ಪಾಕಿಸ್ತಾನ ಮತ್ತು ಭಾರತ ಮುಂಚೆ ಯುದ್ಧಗಳು ಆಗಿದವೆ ಹಲವಾರು ಕಾರಣಗಳು ಇದ್ದವು ಅಲ್ಲಿ ಸೈನಿಕರು ಏನು ಮಾಡಬೇಕು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಇರುತ್ತೆ ಇಲ್ಲಿ ಬರುವಂತದ್ದು ಒಬ್ಬ ವೈದ್ಯ ಸೈನಿಕನ ಒಂದು ಕಥೆ ಅಂದ್ರೆ ಏನು ಮಿಲಿಟರಿಯಲ್ಲಿ ಕೂಡ ಏನು ಡಾಕ್ಟರ್ಸ್ ಇರ್ತಾರೆ ಅಂತ ಒಬ್ಬ ಡಾಕ್ಟರ್ ಏನು ಮಾಡ್ತಾನ ಯುದ್ಧ ನಡೆಯುತ್ತೈತಿ ಆ ಒಂದು ವಿಮಾನ ಕೂಡ ಏನಾಗುತ್ತೆ ವೈರಿಗಳ ಒಂದು ಗುಂಡಿಗೆ ಬಲಿಯಾಗಿ ಅದು ಕೂಡ ಚಿತ್ರ ಚಿತ್ರ ಆಗಿ ಎಲ್ಲಿ ಬೀಳುತ್ತೆ ಅಂತಂದ್ರೆ ಸಮುದ್ರದಲ್ಲಿ ಬೀಳುತ್ತಾ ಆ ಸಮುದ್ರದಲ್ಲಿ ಬಿದ್ದಾಗ ಅವ ಆ ಒಂದು ಪೈಲಟ್ ಅಲ್ಲಿ ಇರ್ತಾನೆ ಆ ವಿಮಾನದಲ್ಲಿ ಇರ್ತಾನೆ ಆ ವೈದ್ಯ ಅವ ಹಲವಾರು ರೀತಿಯ ಗಾಯಗಳನ್ನು ಮಾಡಿಕೊಂಡು ಕೂಡ ಹೇಗಾದರೂ ಮಾಡಿ ತಾನು ಬದುಕೋಬೇಕು ಅಂತ ಹೇಳಿ ಆ ಪಕ್ಕದಲ್ಲಿ ಇರುವಂತಹ ಒಂದು ಅಲ್ಲಿಂದ ಏನ್ ಮಾಡ್ತಾನೆ ಒಂದು ಅರಣ್ಯ ಅಂದ್ರೆ ಸಮುದ್ರದ ಸಮೀಪದಲ್ಲಿ ಇರುವಂತಹ ಒಂದು ಮನೆಗೆ ಹೋಗ್ತಾನೆ ಆ ಮನೆಯಲ್ಲಿ ಕೂಡ ಏನು ಹಲವಾರು ಒಂದು ಸಮಸ್ಯೆಗಳಿರ್ತಾವು ಮಹಿಳೆಯ ಆತನಾದ ಮಹಿಳೆಯ ಸಮಸ್ಯೆ ಮಹಿಳೆಯಲ್ಲಿರುವಂತಹ ದುಃಖ ಅವಳಿಗೆ ತನ್ನ ಒಂದು ದೇಹದ ಸ್ಥಿತಿ ಏನು ನೋವಿನಿಂದ ಕೂಡಿದ್ರು ಕೂಡ ಆ ಮಹಿಳೆಯ ಒಂದು ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಯಾರು ಮಾಡ್ತಾರೋ ಅಂತಂದ್ರೆ ಆ ವೈದ್ಯ ಸೈನಿಕ ಆವಾಗ ಆ ಮಹಿಳೆಯೂ ಕೂಡ ತನ್ನಲ್ಲಿರುವಂತಹ ಸಮಸ್ಯೆಗಳನ್ನ ನೋವನ್ನ ಆ ವೈದ್ಯನಿಗೆ ಹೇಳ್ಕೊತಾಳೆ ಅಲ್ಲಿ ಇಬ್ರು ಕೂಡ ಏನು ವೈದ್ಯನಾಗಿ ಸಾಂತ್ವನ ಹೇಳುವಂತಹ ಮಹಿಳೆ ಮಹಿಳೆಗೆ ಸಾಂತ್ವನ ಹೇಳುವಂತಹ ವೈದ್ಯ ಈ ಒಂದು ಸುಂದರವಾದಂತಹ ಕಥೆಯನ್ನು ಒಳಗೊಂಡಂತಹ ಗದ್ಯ ಯಾವುದು ಅಂತಂದ್ರೆ ಯುದ್ಧ ನಾವು ನಾಳೆ ತರಗತಿಯಲ್ಲಿ ಏನ್ ಮಾಡೋಣ ಹಂತ ಹಂತವಾಗಿ ಏನಿದೆ ಅದರಲ್ಲಿ ಕಥೆ ಯಾರು ವೈದ್ಯ ಯಾರು ಆ ಮಹಿಳೆ ಯಾರು ಅವ್ರದ್ದು ಏನು ಸ್ಟೋರಿ ಅನ್ನೋದನ್ನ ನಾವು ಮುಂದೆ ಹೋಗೋಣ ಇದನ್ನ ಕವಿ ಪರಿಚಯವನ್ನ ಸ್ಪಷ್ಟವಾಗಿ ಓದಿ ಫೇರ್ ಅಲ್ಲಿ ಬರೀರಿ ಓಕೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.